ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಇಂದು ಸಂಜೆ ಹಾಸನದ ಪ್ರಮುಖ ಬೀದಿಗಳಲ್ಲಿ ಪಂಜಿನ ಮೆರವಣಿಗೆ ನಡೆಯಿತು. ಈ ವೇಳೆ ನೂರಾರು ದೇಶಭಕ್ತರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತಿನ ಕಾರ್ಯಕ್ರಮ ದೂರದರ್ಶನದೊಂದಿಗೆ ಪುನೀತ್. ದೇಶದ ಅಖಂಡತೆಯ ಬಗ್ಗೆ ಜಾಗೃತಿ ಮೂಡಿಸುವ ಮೆರವಣಿಗೆ ಇದಾಗಿದೆ. ಕಳೆದ 15 ವರ್ಷಗಳಿಂದಲೂ ಪ್ರತಿ ಬಾರಿಯೂ ರಾಷ್ಟ್ರಕ್ಕೆ ಸಮರ್ಪಿತವಾದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವುದಾಗಿ ತಿಳಿಸಿದರು. ಭಾಜಪಾ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದಾರೆ. ನಾವು ಒಂದು 15-20 ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೀವಿ. ಇದರಿಂದ ಹಿಂದೂ ಸಮಾಜ ಜಾಗೃತ ಆಗಬೇಕು. ಯಾರ್ಯಾರಿಗೆ ಆ ರೀತಿ ಪರಿಸ್ಥಿತಿಗಳು ಅವತ್ತಿನ ದಿನ 1947ರಲ್ಲಿ ಸ್ವತಂತ್ರ ಬರಕ್ಕೆ ಎಷ್ಟು ಜನ ಹುತಾತ್ಮರಾಗಿದ್ದಾರೆ, ಅವ್ರ ದೇಶ ಕೊಡುಗೆ ಏನು, ಅದ್ರ ಮಹತ್ವನ ಈ ಒಂದು ಕಾರ್ಯಕ್ರಮದಲ್ಲಿ ನಡೆಸ್ತಾರೆ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ರಾತ್ರಿ 12 ಗಂಟೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಧ್ವಜಾರೋಹಣ ಮಾಡಿ ನಾವು ಮೂರು ದೇಶ ಏನು ವಿಭಾಗ ಆಗಿತ್ತು ಅದೆಲ್ಲ ಭಾರತ ದೇಶ ಒಂದೇ ಸಿಂಧೂ ಪ್ರಾಂತ್ಯ ಅಂತ ತಿಳಿ ಹೇಳ್ತಕ್ಕಂತ ಈ ಒಂದು ಕಾರ್ಯಕ್ರಮ ಇವತ್ತು. ನಾಗೇಶ್, ಅಖಂಡ ಭಾರತ ಸಂಕಲ್ಪದೊಂದಿಗೆ ಪ್ರತಿ ವರ್ಷ ಆಗಸ್ಟ್ 14ರಂದು ಜಾಗೃತಿ ಕಾರ್ಯಕ್ರಮ ಆಯೋಜಿಸುತ್ತಾ ಬರಲಾಗಿದೆ ಎಂದರು. ನಾವು ಮಾಡ್ತಾ ಇದೀವಿ ಈ ಸಂಕಲ್ಪವನ್ನ, RSS ಮುಖಾಂತರ ಇಡೀ ಜನ ಜಾಗೃತಿ ಮೂಡಿಸಬೇಕು ಅಂತೇಳಿ ನಾವು ಹೊರಟಿದೀವಿ. ಪ್ರತಿ ವರ್ಷನೂ ಸಹ ಬೃಹತ್ ಪಂಜಿನ ಮೆರವಣಿಗೆಯನ್ನ ನಾವು ಆಯೋಜಿಸ್ತಾ ಬರ್ತೀವಿ. ಇವತ್ತು ನೂರಾರು ಸಾವಿರಾರು ಯುವಕರು ಪಂಜಿನ ಮೆರವಣಿಗೆ ನೀವು ನೋಡಿದಂಗೆ ಪಂಜಿನ ಮೆರವಣಿಗೆ ಮಾಡ್ತಾ ಇದೀವಿ. ನವೀನ್, ಅಖಂಡ ಭಾರತ ಸಂಕಲ್ಪ ದಿವಸವಾಗಿ ಪ್ರತಿ ವರ್ಷವೂ ಪಂಜಿನ ಮೆರವಣಿಗೆ ನಡೆಸಲಾಗುತ್ತಿದೆ. ನೂರಾರು ವಿದ್ಯಾರ್ಥಿಗಳು, ಕಾರ್ಯಕರ್ತರು, ದೇಶಭಕ್ತರು ಇದರಲ್ಲಿ ಭಾಗಿಯಾಗಿ ರಾಷ್ಟ್ರ ಪ್ರೇಮ ಮೆರೆದರೆಂದು ಹೇಳಿದರು. ದೊಡ್ಡ ಪಟ್ಟಿನೇ ಇದೆ, ಅದೆಲ್ಲದಕ್ಕೂ ಮುಕ್ತಿ ಕಾಣಬೇಕು ಅಂತೇಳಿ ನಾವು ಅಖಂಡ ಭಾರತ ಸಂಕಲ್ಪ ದಿನ ಆಗಿ ಆಚರಣೆ ಮಾಡ್ತಾ ಇದೀವಿ. ಇದರ ಪಂಜಿನ ಮೆರವಣಿಗೆನು ಮಾಡಿದೀವಿ ನಾವು. ನೂರಾರು ವಿದ್ಯಾರ್ಥಿಗಳು, ಕಾರ್ಯಕರ್ತರು, ಹಿತೈಷಿಗಳು, ಭಾರತದ ದೇಶಭಕ್ತರು ಎಲ್ಲ ಸೇರಿಗೂಡಿ ಹಾಸನದ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ಪಂಜಿನ ಮೆರವಣಿಗೆಯನ್ನು ಮಾಡ್ತಾ ಇದೀವಿ.